ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿಷ್ಣು ಶ್ರೇಯಾ ಚಾನಲ್ ನಾನು ಸುಮಾ ಅಣ್ಣೇಶ್ ನಾಯಕ್ ಫ್ರೆಂಡ್ಸ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರ ನಾನು ಪ್ರೆಗ್ನೆನ್ಸಿ ಬಗ್ಗೆ ಹಾಗೆ ಡೆಲಿವರಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನನ್ನ ವೀಡಿಯೋಸ್ಗಳ ಮುಖಾಂತರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಭವಿಸಲಿರುವ ಈ ವರ್ಷದ ಕಟ್ಟಕಡೆಯ ಅಥವಾ ಕೊನೆಯ ಚಂದ್ರಗ್ರಹಣದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಗ್ರಹಣ ಯಾವ ದಿನ ಸಂಭವಿಸುತ್ತೆ ಯಾವ ಸಮಯದಲ್ಲಿ ಸಂಭವಿಸುತ್ತೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗ್ರಹಣ ಗೋಚರ ಆಗುತ್ತೋ ಇಲ್ವೋ ಗ್ರಹಣ ಗೋಚರ ಆದರೂ ಯಾವ ಯಾವ ಪ್ರಾಂತ್ಯಗಳಲ್ಲಿ ಈ ಒಂದು ಗ್ರಹಣ ಗೋಚರ ಆಗುತ್ತೆ ಅಥವಾ ಯಾವ ಯಾವ ಸ್ಥಳಗಳಲ್ಲಿ ಈ ಒಂದು ಗ್ರಹಣ ಗೋಚರ ಆಗುತ್ತೆ ಅನ್ನೋದನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ಕಂಪ್ಲೀಟ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಪ್ರೆಗ್ನೆಂಟ್ ಆಗಿರುವಂತಹ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಕಲೀಗ್ಸ್ಗೆ ಆದಷ್ಟು ಈ ಒಂದು ಇನ್ಫಾರ್ಮೇಷನ್ ಅನ್ನ ಸ್ಪ್ರೆಡ್ ಮಾಡಿ ಅಥವಾ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿಯೇ ಇನ್ಫಾರ್ಮೇಟಿವ್ ಆಗಿರುವಂಥದ್ದು ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇದರಿಂದ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಇನ್ಫಾರ್ಮೇಶನ್ ಸಿಗುತ್ತೆ ಜೊತೆಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಇಷ್ಟ ಆದ ತಕ್ಷಣ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಂಭವಿಸಲಿರುವ ಈ ವರ್ಷದ ಕಟ್ಟಕಡೆಯ ಚಂದ್ರಗ್ರಹಣವನ್ನು ನಾವು ಪೂರ್ಣ ಚಂದ್ರಗ್ರಹಣ ಅಥವಾ ಖಂಡಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಕರಿತೀವಿ ಸೊ ಈ ಗ್ರಹಣ ಸಂಭವಿಸ್ತಾ ಇರುವಂಥದ್ದು ಕಾರ್ತಿಕ ಹುಣ್ಣಿಮೆಯ ದಿನ ಸೊ ಸಾಮಾನ್ಯವಾಗಿ ಗ್ರಹಣ ಸಂಭವಿಸುವಂಥದ್ದು ಹುಣ್ಣಿಮೆಯ ದಿನ ಅಲ್ವಾ ಹಾಗಾಗಿ ಈ ಒಂದು ಗ್ರಹಣ ಗೋಚರ ಆಗ್ತಾ ಇರುವಂಥದ್ದು ಕಾರ್ತಿಕ ಹುಣ್ಣಿಮೆಯ ದಿನ ಇನ್ನು ಈ ಒಂದು ಗ್ರಹಣ ಏನಿದೆ ಇದು ನಮ್ಮ ಭಾರತ ದೇಶದಲ್ಲಿ ಗೋಚರ ಆಗುತ್ತಾ ಅಥವಾ ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗೆಯೇ ಯಾವ ಸಮಯದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಸೂರ್ಯಾಸ್ತ ಆದ ನಂತರ ಚಂದ್ರೋದಯದ ಸಮಯದಲ್ಲಿ ಈ ಒಂದು ಗ್ರಹಣ ನಮ್ಮ ಭಾರತ ದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂದರೆ ಸೂರ್ಯ ಮುಳುಗುವ ಸಮಯದಲ್ಲಿ ಚಂದ್ರ ಉದಯ ಆಗುವ ಸಮಯದಲ್ಲಿ ಈ ಒಂದು ಗ್ರಹಣ ಸಂಭವಿಸುತ್ತೆ ಅಥವಾ ಗ್ರಹಣದ ಮೋಕ್ಷ ಕಾಲದ ಸಮಯ ಏನಿದೆ ಸೊ ಈ ಒಂದು ಸಮಯದಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ಈ ಒಂದು ಗ್ರಹಣ ಗೋಚರ ಆಗುತ್ತೆ ನೆಕ್ಸ್ಟ್ ಈ ಗ್ರಹಣ ಯಾವ ಸಮಯದಲ್ಲಿ ಗೋಚರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ಗ್ರಹಣ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಆಗುತ್ತೆ ಹಾಗೆಯೇ ಸಂಜೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಈ ಒಂದು ಗ್ರಹಣ ಮುಕ್ತಾಯ ಆಗುತ್ತೆ ಸೊ ಈ ಸಮಯ ಏನಿದೆ ಇದು ಫಾರಿನ್ ಕಂಟ್ರೀಸ್ಗಳಲ್ಲಿ ಗ್ರಹಣ ಗೋಚರ ಆಗುವಂಥ ಸಮಯ ಅಂತಲೇ ಹೇಳ್ಬೋದು ಇನ್ನು ನಮ್ಮ ಭಾರತ ದೇಶದಲ್ಲಿ ಈ ಒಂದು ಗ್ರಹಣ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯವರೆಗೆ ಗೋಚರ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮೊದಲೇ ತಿಳಿಸಿರೋ ಥರ ಈ ಒಂದು ಗ್ರಹಣ ಶುರುವಾಗ್ತಾ ಇರುವಂತದ್ದು ಗ್ರಹಣದ ಮೋಕ್ಷ ಕಾಲದಲ್ಲಿ ಅಂದರೆ ಸಂಜೆ ಐದು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಗ್ರಹಣ ಶುರುವಾಗಿ ಸಂಜೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಗ್ರಹಣ ಮುಕ್ತಾಯವಾಗುತ್ತೆ ಸೊ ಈ ಒಂದು ಟೈಮಿಂಗ್ಸನ್ನು ನಾವು ಗ್ರಹಣ ಇಂಡಿಯಾ ದೇಶದಲ್ಲಿ ಗೋಚರ ಆಗುವಂತಹ ಸಮಯ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಈ ಒಂದು ಗ್ರಹಣದ ಎಫೆಕ್ಟ್ ನಮ್ಮ ಭಾರತ ದೇಶದ ಮೇಲೆ ಇದೆಯಾ ಇಲ್ವಾ ಅಂತ ಕೇಳೋದಾದರೆ ಅಕಾರ್ಡಿಂಗ್ ಟು ಆಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಥವಾ ಜ್ಯೋತಿಷಿಗಳ ಪ್ರಕಾರ ಈ ಒಂದು ಗ್ರಹಣದ ಎಫೆಕ್ಟ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದ್ರೆ ಗ್ರಹಣ ಗೋಚರ ಆಗ್ತಾ ಇರುವಂಥದ್ದು ಗ್ರಹಣದ ಕಾಲದಲ್ಲಿ ಅಂದರೆ ಗ್ರಹಣದ ಕಾಲದಲ್ಲಿ ಸೂರ್ಯ ಅಸ್ತ ಆಗಿರ್ತಾನೆ ಹಾಗೇನೇ ಚಂದ್ರ ಕೂಡ ಉದಯ ಆಗ್ತಾ ಇರ್ತಾನಲ್ವಾ ಹಾಗಾಗಿ ಈ ಒಂದು ಸಮಯದಲ್ಲಿ ಗ್ರಹಣ ಗೋಚರ ಆಗುತ್ತೆ ಹಾಗಾಗಿ ಇದರ ಎಫೆಕ್ಟ್ ಅಷ್ಟಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಸೊ ಈ ಗ್ರಹಣದ ಸಮಯದಲ್ಲಾಗಲಿ ಅಥವಾ ಎಫೆಕ್ಟಲ್ಲಾಗಲಿ ಏನಾದರೂ ಬದಲಾವಣೆ ಆಯಿತು ಅಂತಂದ್ರೆ ಅದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಗ್ರಹಣದ ಎಫೆಕ್ಟ್ ಬಗ್ಗೆ ನಾನೇನು ಹೇಳ್ತೀನಿ ಅಂತಂದ್ರೆ ಸೂರ್ಯಗ್ರಹಣ ಇರಲಿ ಅಥವಾ ಚಂದ್ರಗ್ರಹಣ ಇರಲಿ ಸೊ ಇದರ ಎಫೆಕ್ಟ್ ಇರಲಿ ಬಿಡಲಿ ನೀವು ಗರ್ಭಿಣಿ ಮಹಿಳೆಯರು ಅಂತಂದ್ರೆ ಗ್ರಹಣದ ಸೂತ ಕಾಲದಿಂದ ಹಿಡಿದು ಗ್ರಹಣದ ಪೂರ್ಣ ಕಾಲದವರೆಗೂ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಅಪ್ ಮಾಡುವಂಥದ್ದು ಒಳ್ಳೆಯದು ಸೊ ನಮ್ಮ ಪೂರ್ವಿಕರು ಕೆಲವೊಂದು ನಿಯಮಗಳನ್ನು ಮಾಡಿದ್ದಾರೆ ಗ್ರಹಣದ ಸಮಯದಲ್ಲಿ ಅಂತಂದರೆ ಅದು ನಮ್ಮ ಒಳ್ಳೇದಕ್ಕಾಗೆ ಮಾಡಿರ್ತಾರೆ ಅಲ್ವಾ ಸೊ ಒಂದು ಸಲ ಆದ ತಪ್ಪನ್ನು ನಾವು ಮತ್ತೆ ಸರಿಪಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಈ ಒಂದು ಎಫೆಕ್ಟ್ ಏನಿದೆ ಅದು ನಿಮ್ಮ ಮೇಲೆ ಬೀಳುವಂಥದ್ದಲ್ಲ ಹುಟ್ಟುವಂಥ ಮಗುವಿನ ಮೇಲೆ ಬೀಳೋದಲ್ವಾ ಹಾಗಾಗಿ ಗ್ರಹಣದ ಸಮಯದಲ್ಲಿ ನೆಗ್ಲೆಕ್ಟ್ ಮಾಡಿ ನೀವು ಹೊರಗಡೆ ಓಡಾಡುವಂಥದ್ದನ್ನು ದಯವಿಟ್ಟು ಮಾಡಬೇಡಿ ಆದಷ್ಟು ನೀವು ನಾಲ್ಕು ಗೋಡೆ ಮಧ್ಯನೇ ಇರುವಂಥದ್ದು ಒಳ್ಳೆಯದು ಗರ್ಭಿಣಿಯರ ಮೇಲೆ ಈ ಗ್ರಹಣದ ನೆಗೆಟಿವಿಟಿ ಅಥವಾ ಗ್ರಹಣದ ಕೆಟ್ಟ ಪರಿಣಾಮ ಬೀಳಬಾರ್ದು ಅಂತ ಗ್ರಹಣ ಶುರುವಾಗುವ ಮುನ್ನ ಅಂದರೆ ಗ್ರಹಣದ ಸೂತಕಾಲದಿಂದ ಹಿಡಿದು ಗ್ರಹಣದ ಮೋಕ್ಷಕಾಲದವರೆಗೂ ಕೆಲವೊಂದು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನು ಅಪ್ ಮಾಡಬೇಕಾಗುತ್ತೆ ಅಥವಾ ಕೆಲವೊಂದು ವಸ್ತುಗಳನ್ನು ಆ ಗರ್ಭಿಣಿ ಮಹಿಳೆ ತನ್ನ ಹತ್ತಿರನೇ ಇಟ್ಕೊಂಡಿರಬೇಕಾಗುತ್ತೆ ಗ್ರಹಣ ಮುಗಿಯುವವರೆಗೂ ಸೊ ಯಾವ ವಸ್ತುಗಳನ್ನು ತಮ್ಮ ಹತ್ತಿರ ಇಟ್ಕೋಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ಗರಿಕೆ ಆಗಲಿ ಅಥವಾ ದರ್ಬೆ ಆಗಲಿ ಅಥವಾ ತುಳಸಿದಳ ಆಗಲಿ ಸೊ ಇವುಗಳನ್ನು ನೀವು ನಿಮ್ಮ ಹತ್ತಿರನೇ ಇಟ್ಕೊಂಡಿರಬೇಕು ಹಾಗಾಗಿ ಗ್ರಹಣದ ಮುಂದಿನ ದಿನನೇ ಇವುಗಳನ್ನು ನೀವು ತಂದು ನಿಮ್ಮ ಮನೆಯಲ್ಲಿ ಇಟ್ಕೊಂಡಿರಬೇಕಾಗತ್ತೆ ಇನ್ನು ಈ ಗ್ರಹಣದ ಸೂತಕಾಲ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇರುತ್ತೆ ಅಂತ ಹೇಳೋದಾದ್ರೆ ಗ್ರಹಣ ಶುರುವಾಗುವ ಹನ್ನೆರಡು ಗಂಟೆಯ ಮುಂಚೆನೇ ಈ ಗ್ರಹಣದ ಸೂತಕಾಲ ಶುರುವಾಗುತ್ತೆ ಈ ಗ್ರಹಣ ಸ್ಟಾರ್ಟ್ ಆಗುವಂಥದ್ದು ನಮ್ಮ ಭಾರತ ದೇಶದಲ್ಲಿ ಐದು ಗಂಟೆಯಿಂದ ಅಲ್ವಾ ಹಾಗಾಗಿ ಈ ಗ್ರಹಣದ ಸೂತಕಾಲ ಶುರುವಾಗುವಂಥದ್ದು ಒಂಬತ್ತು ಗಂಟೆಯಿಂದ ಹಾಗಾಗಿ ಗರ್ಭಿಣಿ ಮಹಿಳೆಯರು ಈ ಗ್ರಹಣದ ಸೂತಕಾಲದಿಂದ ಗ್ರಹಣದ ಮೋಕ್ಷಕಾಲದವರೆಗೂ ಹೊರಗಡೆ ಹೋಗಬಾರ್ದು ಅಥವಾ ಸೂರ್ಯನ ಕಿರಣಗಳು ಅಥವಾ ಈ ಸನ್ರೈಸ್ ಏನಿದೆ ಅದು ಡೈರೆಕ್ಟಾಗಿ ಆ ಗರ್ಭಿಣಿ ಮಹಿಳೆಯ ಮೇಲೆ ಬೀಳ್ದೇ ಇರೋ ಥರ ಆ ಮಹಿಳೆ ಕಾಪಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಗ್ರಹಣ ಸಂಭವಿಸಲು ಇನ್ನು ಕೆಲವು ದಿನಗಳಿವೆ ಆದರೆ ನಾವು ಅಡ್ವಾನ್ಸ್ ಆಗಿ ಈ ಒಂದು ಗ್ರಹಣದ ಡೇಟನ್ನು ಟೈಮನ್ನು ಯಾಕೆ ಅನೌನ್ಸ್ ಮಾಡ್ತೀವಿ ಅಂತಂದರೆ ಆ ಒಂದು ಡೇಟಲ್ಲಿ ನೀವು ಯಾವುದೇ ರೀತಿಯ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ಸನ್ನು ಫಿಕ್ಸ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಅಡ್ವಾನ್ಸ್ ಆಗಿ ಈ ಒಂದು ಗ್ರಹಣದ ಡೇಟನ್ನು ನಾವು ಅನೌನ್ಸ್ ಮಾಡ್ತೀವಿ ಇನ್ ಕೇಸ್ ನಿಮಗೆ ಈ ಒಂದು ಗ್ರಹಣದ ಡೇಟ್ ಗೊತ್ತಿಲ್ಲ ಅಂತಂದರೆ ಆ ಒಂದು ಗ್ರಹಣದ ದಿನ ಅಥವಾ ಗ್ರಹಣದ ಸೂತಕಾಲ ಶುರುವಾಗುತ್ತಲ್ಲ ಸೊ ಆ ದಿನನೇ ನೀವು ಹಾಸ್ಪಿಟ್ಲಿಗೆ ಹೋಗ್ತೀರ ಹಾಗೆಯೇ ಈ ಒಂದು ಸನ್ ಏನಿದೆ ಅದು ಡೈರೆಕ್ಟ್ ಆಗಿ ಬೀಳುವಂತಹ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗುವಂಥದ್ದು ಬೇಡ ಆ ದಿನ ನೀವು ಎಲ್ಲಾ ರೀತಿಯ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ಸ್ ಅನ್ನ ಕ್ಯಾನ್ಸಲ್ ಮಾಡುವಂಥದ್ದು ಒಳ್ಳೆಯದು ನೆಕ್ಸ್ಟ್ ಗ್ರಹಣ ಮುಗಿದ ನಂತರ ಈ ದರ್ಬೆ ಆಗಲಿ ಅಥವಾ ಗರಿಕೆ ಆಗಲಿ ಅಥವಾ ಈ ಒಂದು ತುಳಸಿ ದಳವನ್ನು ಏನು ಮಾಡಬೇಕು ಅಂತಂದ್ರೆ ತುಳಸಿದಳ ಹಾಗೇನೆ ಈ ಒಂದು ಗರಿಕೆಯನ್ನ ಹಸಿರು ಗಿಡದ ಮೇಲೆ ಹಾಕ್ಬೋದು ಅಥವಾ ಹಸಿರು ಗಿಡದ ಬುಡದಲ್ಲಿ ಹಾಕ್ಬೋದು ಇನ್ನು ಉಳಿದಿರುವಂತಹ ಈ ಒಂದು ದರ್ಬೆಯನ್ನ ನೀವು ಪೂಜೆ ಮಾಡುವ ದೇವರು ಮಲಿಯಿಟ್ಟು ನೀವು ಪ್ರತಿದಿನ ಪೂಜೆಯನ್ನ ಮಾಡಬಹುದು ಸೊ ಇದನ್ನ ಕೂಡ ನೀವು ಹೊರಗಡೆ ಹಾಕುವಂಥದ್ದು ಬೇಡ ನೆಕ್ಸ್ಟ್ ಈ ಒಂದು ಗ್ರಹಣ ನಮ್ಮ ಭಾರತದ ಯಾವ ಯಾವ ಪ್ರಾಂತ್ಯಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಹಾಗೇನೆ ಯಾವ ದಿನ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಎಂಟನೇ ತಾರೀಕು ಮಂಗಳವಾರ ಈ ಒಂದು ಗ್ರಹಣ ಸಂಭವಿಸಲಿದೆ ಹಾಗೇನೇ ನಮ್ಮ ಭಾರತ ದೇಶದ ಯಾವ ಪ್ರಾಂತ್ಯಗಳಲ್ಲಿ ಈ ಒಂದು ಗ್ರಹಣ ಆಗುತ್ತೆ ಅಂತ ಅಂದರೆ ಭೂಪಾಲ್ ಚಂಡೀಗಢ್ ಡೆಹ್ರಾಡೂನ್ ದೆಹಲಿ ಗಾಂಧಿನಗರ ಹೈದರಾಬಾದ್ ಜೈಪುರ್ ಲಕ್ನೋ ಮುಂಬೈ ಪಣಜಿ ಪಾಂಡಿಚೇರಿ ರಾಯ್ಪುರ್ ಶಿಮ್ಲಾ ಶ್ರೀನಗರ ತಿರುವನಂತಪುರ ಸೊ ಈ ಸ್ಥಳಗಳಲ್ಲಿ ಅಥವಾ ಈ ಪ್ರಾಂತ್ಯಗಳಲ್ಲಿ ಗ್ರಹಣ ಗೋಚರ ಆಗುತ್ತೆ ಅಥವಾ ಗ್ರಹಣ ಕಾಣಿಸ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಸೊ ಸ್ನೇಹಿತರೆ ನಾನು ಇಷ್ಟೊತ್ತು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ತಕ್ಷಣ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಟೇಕ್ ಕೇರ್ ハハハハ